स्वागत है आपका बी न्यूज नेशन में। मैं हूं आबिद हुसैन शेख। राज्य और राष्ट्रीय पार्टी की चिंता छोड़कर शहर के अभिवृद्धि और विकास पर ध्यान दे यत्नाल। अप्पा साहब पट्टन शेट्टी बीजापुर सिटी के पूर्व विधायक और मंत्री अप्पा साहब पट्टन शेट्टी ने आज एक प्रेस मीट के दौरान लोकल MLA बसनगौड़ा पाटिल यत्नाल को लोग ढूंढ रहे हैं, वो अब राज्य और राष्ट्रीय नेता के रूप में उभर रहे हैं, दूसरों के कामों को खुद का बताकर प्रचार लूट रहे हैं। महानगर पालिका में सदस्य न होने का इन्हें भरपूर फायदा मिल रहा है। जल्द से जल्द पालिका चुनाव करवाने। राज्य और राष्ट्रीय पार्टी की चिंता छोड़कर शहर के अभिवृद्धि और विकास पर ध्यान दे यत्नाल। विरोधियों के खिलाफ मामला दर्ज करेंगे तो कोर्ट में सिर्फ यत्नाल के ही केसेस होंगे। इनके खिलाफ बोलने वालों की कमी नहीं है। पूर्व BDA अध्यक्ष भीमा शंकर हदनूर को लेकर ये बात कही अप्पा साहब पट्टन शेट्टी ने। अपने कार्यकाल में किए गए विकास के कार्य को भी गिनवाया है पूर्व MLA ने। हर महीने प्रेस कॉन्फ्रेंसिंग करके तमाम आरोपों का जवाब देने की भी बात कही है पूर्व MLA अप्पा साहब पट्टन शेट्टी ने। ಐತಿಹಾಸಿಕ ಇವ್ರೇನು ನಾನು ಮನೆ ಕಟ್ಟಾತೀನಿ ಮನೆ ಕಟ್ಟಾತೀನತ್ತೇನು ಮನೆ ಗುದ್ದಿ ಪೂಜೆ ಮಾಡಿಸೋ ಸೋಮಣ್ಣವ್ರ ಕರ್ಸ್ ಅವರು ಆ ಜಾಗ ಖರೀದಿ ಯಾವ ಕಾಲದಾಗ ಆಗ್ಯದನೋ ಅಂತ ಅವ್ರು ನೆನಪು ಮಾಡ್ಕೋಬೇಕು. ತೆಗೆದು ನೋಡಿ ಪೇಪರ್ಸ್. ನಾನು ಅದನ್ನು ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಅದನ್ನು ನಾನು ಈ ಗೃಹ ಮಂಡಳಿ ಏನು ಇದೈತಿ ಮನೆ ಕಟ್ಟು ಆ ಇಲಾಖೆ ಹಸ್ತಾಂತರ ಮಾಡೋಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದ್ವಿ. ಆಲೆ ನಿನ್ನ ಮಗಲ್ದು ಮಾಡಿದ್ದು ಆ ಕಡೆ ಇನ್ನೊಂದು ಕಡೆ ಆ ಭೂತನಾಥ ಸೊರೆ ನಂಬರ್ದಾಗೂ ಒಂದಿಷ್ಟು ಒಂದು 50 ಎಕರೆ ಸನಿ ಅದನ್ನು ಮಾಡಿದ್ದೆ. ಅದು ಮಾಡ್ದಲ್ಲಿ ಇವ್ರು ಮನೆ ಕಟ್ಟೋಕ್ಕಾಗಲ್ಲ, ಮನೆ ಕಟ್ಟೋಕ್ಕಾಗ್ತಿಲ್ಲ. ಇವ್ರು ಮನೆ ಕಟ್ಟರೆ ನೀವು ಯಾರೇ ಸ್ವಲ್ಪ ಗಮನಿಸಿರ್ಬೇಕಾರೆ ಬುರಾಣಪುರ ಬಸವನಗರ ಅನ್ನುವಂಥದ್ದು ಅಲ್ಲಿ ಒಂದು ಗಾಂಧಿನಗರ ದಾಟಿಂದ ಆಶ್ರಯಕ್ಕೆ ಬಂದಿತ್ತು. ಅದು ಮನೆಗಳು ಆಶ್ರಯ ಮನೆಗಳು ಹೆಂಗಾಗಿದ್ದು ಗೊತ್ತು. ಅದಾದ ನಂತರ ಕೆಲವೊಂದಾಗ್ಯಾವ ಅವು ಯಾರೂ ಗಮನಿಸಿಲ್ಲ. ಅವಾಗ ಏನು ಕಾಲಿತ್ತು ಹೆಂಗಾಗ್ತಿ ಅನ್ನೋದು ಇಷ್ಟು ಸಮೀಪ ಜಾಗ ಹುಡುಕಾಡಿ ಇಷ್ಟು ಸಮೀಪ ಜಾಗ ಹುಡುಕಾಡೋಕ್ಕೆ ಯಾರೂ ಪ್ರಯತ್ನ ಮಾಡಿರಲಿಲ್ಲ. ನಾನು ಅದನ್ನು ಹುಡುಕಾಡಿ ಅಲ್ಲಿ ಎಲ್ಲ ಹಾಳುಬಿದ್ದು ಹೋಗ್ಯಾವ. ಅದು ಯಾರು MLA ಇದ್ದಕ್ಕೆ ಆಗ್ಯೋದು, ಯಾವಾಗ ಇದ್ದಾಗ ಆಗ್ಯೋದು, ಅವಾಗ ಯಾರು MP ಇದ್ದರು ಅವ್ರು ಯಾರೂ ಪ್ರಶ್ನೆ ಮಾಡಲಿ, ಎಲ್ಲ ಹಾಳಾಗಿ ಪೂರ್ತಿ ಹೋಗಿ ಈಗೇನೋ ಮಂದಿ ಪಾಪ ಅವರೇ ಬಾಕ್ರ ಬಡೋದು ಎಲ್ಲವ ಮಾಡ್ಕೊಳ್ಬೋದು. ಸತ್ಯಾನಾಸೆ ಹೋಗ್ಬಿಟ್ಟು ಬಿಜಾಪುರ ಬಿಟ್ಟು ಅದು ಎಲ್ಲ ಕೂಡ 10-15 ಕಿಲೋಮೀಟ್ರ್ ಮೇಲೆ ಅಲ್ಲಿ ಹೋಗೋಕ್ಕೆ ಆಗಂಗಿಲ್ಲ. ಅಂತಲ್ಲಿ ಹಸಿರು ಮನೆ ಕಟ್ಬಿಟ್ರು, ಯಾರು ಲಾಭಕ್ಕೆ ಕಟ್ಟರು ಎದಕ್ಕೆ ಕಟ್ಟಿದ್ರು ಅದನ್ನ ಯಾರೂ ಕೇಳಂಗಿಲ್ಲ. ಇವತ್ತು ನಾವು ಅವಾಗ ಜಾಗ ನನಗದು ರೆವಿನ್ಯೂ ಡಿಪಾರ್ಟ್ಮೆಂಟ್ದಿಂದ ಈ ಇದಕ್ಕೆ ನಮ್ಮ ಸೋಮಣ್ಣವ್ರ ಇಲಾಖೆ ತರಕ್ಕೆ ಸ್ವಲ್ಪ ಟೈಮ್ ಆಯಿತು. ಯಾಕೆ ಕಾನೂನುಗಳ ರೆವಿನ್ಯೂಗಳು ಭಾಳ ಟೈಟ್ ಆಗಿ ಅದು ಲೇಟ್ ಆಯಿತು. ಜಾಗ ಸ್ಯಾಂಕ್ಷನ್ ಮಾಡಿ ಮನೇನು ಸ್ಯಾಂಕ್ಷನ್ ಮಾಡಿ ಅಷ್ಟಾಗಿ ಎಲೆಕ್ಷನ್ ಬಂತು. ದುರ್ದೈವ ನಂದು ದುರ್ದೈವ ನಾನು ಅವಾಗ ಮನೆ 10,000 ಮನೆ ಸ್ಯಾಂಕ್ಷನ್ ಮಾಡಿಸಿದೆ. ಕಾಪಿ ಇದಕ್ಕೆ ನಾನು ಒಂದ್ಸಲ ತೋರಿಸಿರ್ಬೇಕು. ಅವಾಗ ನಾನು ಸ್ಯಾಂಕ್ಷನ್ ಮಾಡಿಸಿದೆ. ಇನ್ನು ಅದನ್ನು ಮಾಡಿಸಿ ಇನ್ನು ಪ್ರಾರಂಭ ಮಾಡಬೇಕು ಅನ್ನೋದ್ರೆ ಚುನಾವಣೆ ಘೋಷಣೆ ಆಯಿತು. ಏನೋ ಸ್ವಲ್ಪ ತಾಂತ್ರಿಕವಾಗಿ ಪೇಪರ್ಸ್ ತೊಂದರೆ ಆಗ ಅದು ಉಳಿತು. ನಾನು ಬುದ್ಧಿ ಪೂಜೆ ಮಾಡೋಕ್ಕೆ ಹೋಗಲ್ಲ, ಮುಂದೆ ಮನೆಯೆಲ್ಲ ಲ್ಯಾಪ್ಸ್ ಆಗ್ಬಿಡ್ತು. ಅವರು ಪ್ರಾರಂಭ ಆಗಿಲ್ಲ ಅಂದ್ರೆ ಅವ್ರು ಸ್ಯಾಂಕ್ಷನ್ ಕೊಟ್ಟಿರ್ತಾವೆ ಬಂದಾಗ್ಬಿಟ್ಟು ಆ ಜಾಗ ಮಾತ್ರ ಉಳಿತದ. ಎರಡೂ ಜಾಗಗಳನ್ನು ಸರ್ಕಾರದಿಂದ ನಾನು ಆದೇಶ ಮಾಡಿಸಿದ್ದೆ. ಇವತ್ತು ಇವರಿಗೆ ಸೋಮಣ್ಣವರು ಇವ್ರಿಗೆ ಶಾಸಕರು ಕೂಡ ಗುಲ್ಲಿ ಪೂಜೆ ಮಾಡ್ರೆ ಮಾಡಲಿ, ಅದ್ರ ಬಗ್ಗೆ ತಕರಲ್ಲ. ಅಂದರೆ ಹಿಂದಿನವ್ರು ಯಾರೂ ಏನೂ ಮಾಡಿಲ್ಲ, ಏನೂ ಮಾಡಿಲ್ಲ. ನಾನೇ ಮಾಡೀನಿ, ಲೀಸ್ ಪ್ರಾಪರ್ಟಿ ಅವರೇ ಮಾಡ್ಯಾರ, ನಾನು ಮಾಡಿನ 24 ಬಾರ್ಸಿಯವ್ರನ್ನ ಯಾರು ಅವ್ರು ಮಾಡ್ಯಾರೋ ನಾನು ಮಾಡಿನ. ಸೆನಿ ಸ್ಕೂಲ್ ರೋಡ್ ಕೂಡ ಎಲ್ಲ ಹಿಂದಕ್ಕೆಲ್ಲ ನೋಡ್ರಿ ಎಷ್ಟು ಸಣ್ಣದಿದ್ದು ಹೆಂಗಿದ್ದು. ಸಿವಿಲ್ ಹಾಸ್ಪಿಟಲ್ ರೋಡ್ ಎಲ್ಲ ಯಾಕೆ ಬಿದ್ದಿರ್ಬೇಕಿಲ್ಲ ಅನ್ನಂಗಿಲ್ಲ. ಆದ್ರೆ ದೊಡ್ಡದು ಮಾಡಿದವ್ರು ಯಾರು? ಸುಲಾಪ್ ರೋಡ್ದಾಗ ಎಷ್ಟು ರೋಡ್ ಹೆಂಗಿತ್ತು ನಿಮ್ಗೆ ಗೊತ್ತದ? ಅಲ್ಲಿ ಆ ಮುಳ್ಕೊಂಡು ಮಠದ ಬಳಿ ದೊಡ್ಡ ತ್ಯಾಗಿತ್ತು, ಅಲ್ಲಿ ಬ್ರಿಡ್ಜ್ ಮಾಡಬೇಕಾಗಿತ್ತು. ಯಾರು ಮಾಡಿದ್ದಿಲ್ಲ ಹಿಂದಕ್ಕೆ ನಾ MLA ಅದಕ್ಕೆ ಮೊದಲು ಅದು ನಾವು ಮಾಡಿಸ್ತೀವಿ. ಇಂಡಿ ರೋಡಿಗೆ ಬ್ರಿಡ್ಜ್ ಗಾಡಿ ದಿನ ಗಾಡಿಗಳು ಬೀಳ್ತಿದ್ವು, ಅಡ್ಡಿ ಗಾಡಿಗಳು. ಅದು ನಾವು ಮಾಡಿಸ್ ಅಂದ್ರೆ ಈ ಹೇಳ್ಕೊತಂದ್ರೆ ಬರೀ ಪ್ರೆಸ್ ಮೀಟ್ ಬಿಟ್ಟು ಅದನ್ನೇ ಅದು ಕೆಲಸ ಇದು ಮಾಡಿ ಅಂದ್ರೆ ಯಾರೂ ಮಾಡಿಲ್ಲ ಅನ್ನುವಂಥದ್ದು ಏನು ಭ್ರಮೆ ತಲೆಗೆ ಹೋಗ್ತದಲ್ಲ. ಇವು ಯಾರು ಮಾಡ್ಯಾರ ಕೇಳಬೇಕು. ಏರ್ಪೋರ್ಟ್ ಯಾರ ಕಾಲದಾಗ ಉದ್ಘಾಟನೆ ಆಯಿತು, ಯಾರು ಮಂಜೂರು ಮಾಡಿಸಿದ್ ನಾವು ಮಾಡಿಸಿದ್ದು, ನಾನು ಜಾಗ ಕೊಡಿಸಿದ್ದು ಆ ಟೈಮ್ದಾಗ. ಅದು ಅನಿವಾರ್ಯ, ಅದು ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿ ಡೆವಲಪ್ಮೆಂಟ್ ಕಂಪ್ನಿ ಆ ಟೈಮ್ದಾಗ ಅದು ಬರಲಿಲ್ಲ. ಬಂದರು ಅವ್ರು ವಾಪಸ್ ಹೋಗ್ಬಿಟ್ರು. ಅವ್ರ ಇಂಟ್ರೆಸ್ಟ್ ತೋರಿಸಲಿಲ್ಲ, ಇಲ್ಲಿ ವ್ಯವಹಾರ ಆಗ್ತದೆ, ಲಾಭ ಆಗ್ತದೆ, ಲಕ್ಷಾನ ಬೀಳ್ತೀನಿ ಭಯದಿಂದ ಅವರು ಅವಾಗ ಆ ಮಾರ್ಗೋ ಕಂಪ್ನಿಯವ್ರು ವಾಪಸ್ ಹೋಗ್ಬಿಟ್ರು. ಅದು ಯಾರಿಗೂ ನಮ್ಮ ಫೇಲ್ಯೂರ್ ಅಲ್ಲ ಅವರು. ಮತ್ತು ಹೊಳ್ಳಿ ಅದನ್ನು ಪುನಃ ನಾನು ಅಧಿಕಾರಕ್ಕೆ ಬರಲಿಲ್ಲ, ನಾನು ಪ್ರಯತ್ನ ಮಾಡೋಕ್ಕೆ ಆಗಲಿಲ್ಲ. ಮುಂದೆ ನನ್ನ ಕಾನ್ಸ್ಟಿಟ್ಯೂನ್ಸಿನೂ ಹೋಗ್ಬಿಡ್ತಾ ಆ ಟೈಮ್ದಾಗ. ಅದು ಜಿಲ್ಲಾ ಇಂಥ ದೃಷ್ಟಿ ಇಟ್ಕೊಂಡು ನಾವು ಮಾಡಿದ್ದೇವೆ, ನಾನು ಕಟ್ಕೊಂಡು ಕೂಡಿ ಮಾಡಿದ್ದೆ. ಅದು ಮೇಜರ್ ಮಾಡಿದ್ದು ನಾವೇ ಅವ್ರು ಅಂದರೆ ಇವರು ಏನೂ ಮಾಡಿಲ್ಲ, ಏನೂ ಮಾಡಿಲ್ಲ ಅಂದರೆ ಇದು ಯಾಕೆ ಆಗ್ತಿತ್ತು ನೀವು ನೋಡಿ. ಊರ ಗಾರ್ಡನ್ಗಳದ್ದು ಕಾನ್ಸಂಟ್ರೇಷನ್ ಸುದ್ದಿ ಅವಾಗ ಹಿಂದಕ್ಕೆ ಇರಲಿಲ್ಲ. ಊರ ಗಾರ್ಡನ್ ಕಾನ್ಸಂಟ್ರೇಷನ್ ಮಾಡಿದವ್ರು ನಾವೇ, ಓಣಿ ಓಣಿ ಅಡ್ಡಾಡೋಕ್ಕೆ ಹತ್ತಿ ಕಲಿಸಿದವ್ರು ಜನಪ್ರತಿ ಹತ್ತವ್ರು ನಾವೇ. ಅದಕ್ಕೆ ಇವರು ನಾವೇನು ಮಾಡತ್ತಾರ ಅನ್ನೋದು ಬೇಕು. ನಾನು ನೋಡ್ಲಾತೀನಿ, ಒಂದು ತಿಂಗಳು 2 ತಿಂಗಳಿಂದ ನೋಡತ್ತೀನಿ. ಒಂದು ಸರ್ಕಾರಿ ಕಾರ್ಯಕ್ರಮ ತಾವೇ ಮಾಡಿ ನಾನು ಹಿಂಸಾತ ಅವ್ರು ಲಸಿಕೆ ಹಾಕ್ಸೋದು ಉಚಿತ ಲಸಿಕೆ ಅಂತ ಹೇಳಿ ಏನು ಇವರು ದುಡ್ಡು ಕೊಟ್ಟು ಕೆಚ್ಚಿನ ತೊಗೊಂಡಿಲ್ಲ.
ಏನು ಅನ್ನಪ್ರಸಾದ ಗತಿಯನ್ನು ಫುಕಟ್ ಅಂತ ಹಾಕ್ತಾರೆ. ಅದಕ್ಕೆ ಎಷ್ಟು ಕಾರ್ಯಕ್ರಮ ಮತ್ತು ನಾನು ನೋಡಿ ಒಂದು ಕಡೆಯಲ್ಲಿ ಒಂದು ಭಾಷಣ ಮಾಡತ್ತಿರು, ಮತ್ತು ಅದಕ್ಕೂ ವಿಳಂಬ. ಇವ್ರು ಬರುತ್ತಾನ ಅವರೆಲ್ಲ ಕುಂಡಿರ್ಬೇಕು, ಡಾಕ್ಟ್ರುಗಳು ಕೊಡ್ಬೇಕು, ನರ್ಸ್ಗಳು ಕೊಡ್ಬೇಕು, ಆ ಪೇಷೆಂಟ್ಗಳು ಕೊಡ್ಬೇಕಲ್ಲಿ ಪಾಳೆ ತೊಗೊಂಡು. ಇವ್ರು 11ಕ್ಕೆ ಬರೋರು ಸಾವಕಾಶ, ಅಲ್ಲಿ ತಾನೆ ಎಲ್ಲರೂ ವೇಟ್ ಮಾಡೋದು. ಮತ್ತು ಇವ್ರು ಬಂದ ಕೂಡ ಇವ್ರಿಗೊಂದು ಸ್ವಾಗತ, ಹಾರ ಪಾರ ಹಾಕಿ ಮಾಲೆ ಹಾಕಿ ಭಾಷಣ ಮಾಡಿ ಆಮೇಲೆ ಇವ್ರು ಹೊಗಳು ಭಟ್ರು ಈ ಕಡೆಯಿಂದ ಹೊಗಳಿಸ್ಕೊಂಡು ಮುಂದೆ ಕಾರ್ಯಕ್ರಮ ಎಷ್ಟು ವಿಳಂಬ. ಅದು ಸರ್ಕಾರಿ ಕಾರ್ಯಕ್ರಮ, ಆಯೋಜನೆ ಮಾಡಲಿ ಶಾಸಕರು ಅದರ. ಒಂದು 4-5 ಕಡೆ ಎಲ್ಲ ಹಿಂಗೆ ಹೋಗಿ ಲಸಿಕೆ ಹಾಕಿರೋದು ಕಿಚ್ಚೊಂದು ಮೀಟಿಂಗ್ ತೊಗೊಂಡು ಅನ್ನ ಟೀಮ್ ಮಾಡಿ ಡಿವೈಡ್ ಮಾಡಿ ಎಲ್ಲ ಕಡೆ ಹೋಗಿ ಇಮಿಡಿಯೇಟ್ಲಿ ಅವ್ರಿಗೆ ಸೇವ್ ಮಾಡಿರಿ. ಬೆಳಿಗ್ಗೆ 6 ಗಂಟೆಗೆ ಒಂದು ಸ್ಟಾರ್ಟ್ ಮಾಡಿ ತಿಳಿದು ಬರ್ತದೆ. ಅದನ್ನು ಇವರೇ ಬೋರ್ಡ್ ಹಾಕ್ಕೊಳ್ಳೋದು, ಬಸ್ ಕಳ್ಸಿದ್ರೆ ಬಸ್ ತಂದು ನಿಲ್ಲಿಸೋದು, ಅಡ್ವಾನ್ಸ್ ಆಟೋ ರಿಕ್ಷಾದಾಗ ಶಾಸಕರಿಂದ ಉಚಿತ ಲಸಿಕೆ ಅಭಿಯಾನ. ಇದು ಮೋದಿಯವರು ಯಡಿಯೂರಪ್ಪನವ್ರು ಮಾಡಿದ್ದರು ಉಚಿತ ಲಸಿಕೆ ಮೊದಲಿಂದ ಆಗ್ಯದು. ಯಾರು ರೊಕ್ಕ ಕೊಟ್ಟು ಹಾಕಿ ನಾವು ಹಾಕ್ಕೊಂಡಿವಿ, ಅದು ಯಾರು ನೀವು ರೊಕ್ಕ ಕೊಟ್ಟು ಹಾಕ್ಕೊಂಡ್ರಿ? ಏನು ಇಲ್ಲ ಇಲ್ಲ, ಈಗ ಪ್ರಾರಂಭ ಮಾಡೋಕ್ಕಂತ ಮೊದಲೇ ಬಂದರು. ಒಂದು ಡೋಸ್ ಹಾಕ್ಕೊಂಡು ಬೆಂಗಳೂರಿಗೆ ಹೋಗಿ ಕೂತು ಒಮ್ಮೆ ಅದು ಕರೆಕ್ಟ್ ಅದ ಇದರಿಂದ ನನಗೆ ಏನೋ ತ್ರಾಸಾಗನ ಬಂದು ಚಾಲು ಮಾಡೋದು ಅಸಂಗ್ ತಿರುಗಾಡೋಕ್ಕೆ. ಡೇಟ್ ತೆಗೆದು ನೋಡ್ಬೇಕ್ರಿ, ಅಲ್ಲಿಂದ ಡೋಸ್ ಲಸಿಕೆಗಳು ಪ್ರಾರಂಭ ಆಗ್ಯವ. ಇವ್ರು ಹಾಕ್ಕೊಂಡು ಇವ್ರೇನು ಇಂಜೆಕ್ಷನ್ ಮಾಡಿಕೊಂಡು ಮುಂದೆ 10-12 ದಿವಸ ಬೆಂಗಳೂರಾಗಿದ್ದರು, ಎಲ್ಲಿ ಹೋಗಿದ್ರು, ಬಾಗಿಲ ಬಂದ್ ಮಾಡ್ಕೊಂಡು ಒಳಗಿದ್ರು, ಏನು ಮಾಡತ್ತಿರು ಗೊತ್ತಿಲ್ಲ ನನಗೆ. ಹೊರ ಬಂದ್ಮ್ಯಾಗ ಒಮ್ಮೆ ಬಿಜಾರು ಬರೋಣ, ಇದು ನನಗೆ ಇನ್ನು ಕೊರೋನಾ ಎಫೆಕ್ಟ್ ಆಗೋದಿಲ್ಲ, ಡೋಸ್ ಹಾಕ್ಕೊಂಡೇನೋ ಅಂದ್ಕೊಳ್ಳಿ. ಎಲ್ಲ ಕಡೆ ಅಭಿಯಾನ ಮಾಡ್ಲಾಕ ಪುಕಟ ಸರ್ಕಾರದ್ದೇನು ಆ ಮುಖ್ಯಮಂತ್ರಿ ಫೋಟೋ ಹಾಕೋಬೇಕು ಅನ್ನೋವಂಥ ಸೌಜನ್ಯ ಕೂಡ ಇಲ್ಲಿವ್ರು. ರಾಜ್ಯದ ಮುಖ್ಯಮಂತ್ರಿಯವರು ಸರ್ಕಾರಿ ಕಾರ್ಯಕ್ರಮಕ್ಕೆ ಯಾರು ವೈರಿ ಇದ್ದರೂ ಹಾಕೋಬೇಕಾಗ್ತಾರೆ, ವೈಯಕ್ತಿಕ ದ್ವೇಷ ಇರ್ಬೋದು ನೀವು. ಮುಖ್ಯಮಂತ್ರಿಯವರು ಬರೀ ಮೋದಿಯವ್ರದ್ದು ಕಾರ್ಯಕ್ರಮ ಮೋದಿಯವ್ರ ಕಾರ್ಯಕ್ರಮ ಯಡಿಯೂರಪ್ಪ ಮುಖಾಂತರಿ ಬರಬೇಕಲ್ಲ, ಅವರು ಮುಖ್ಯಮಂತ್ರಿ ಮುಖಾಂತರಿಗಳು ಸೌಜನ್ಯ ಕೂಡ ಗೊತ್ತಿಲ್ಲ. ಅಂದರೆ ಈ ಹೆಂಗಾಗ್ಬಿಟ್ಟದಾದ್ರೆ ಇಲ್ಲಿ ಬಿಜಾಪುರದಾಗ ಅಂದ್ರೆ ಅವ್ರೇನು ಹೇಳ್ತಾರೋ ಅದೇ ಖರೆಯ ಆಗ್ತದೆ ಅನ್ನೋ ಅಂದ್ರೆ ಸುಳ್ಳನೇ ನಾವು ಯಾಕೆ ಮಾತಾಡಬೇಕಾಗ್ಯದ ಅಂದ್ರೆ ಸುಳ್ಳನೇ 100 ಸಲ ಹೇಳಿದ್ರೆ ಖರೆ ಆಗ್ಬಿಡ್ತು ಅಂತ ಹೇಳ್ತಾರಲ್ರಿ. ಅದನ್ನು ನಾವು ಅನಿವಾರ್ಯ ಕೆಲವೊಂದು ವಿಷಯ ಹೇಳಲೇಬೇಕಾಗ್ತದೆ. ಇನ್ನು ನಾನು ಅದೇ ಡಿಸೈಡ್ ಮಾಡಿ ಪ್ರತಿ ತಿಂಗಳೂ ಒಂದು ಪ್ರೆಸ್ ಮೀಟ್ ಕರಿಬೇಕಂತ ಡಿಸೈಡ್ ಮಾಡಿ. ಇನ್ನು ಕೊರೋನಾ ಬರಲಿಕ್ಕಂದ್ರೆ ಗೊತ್ತೇ ಬರಬಾರ್ದು, ಬರಬಾರ್ದು ನಾವು ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ. ಲಾಕ್ಡೌನ್ ಆಗ್ಬಾರ್ದು, ಕೊರೋನಾ ಇದು ಭೀತಿನೂ ಆಗ್ಬಾರ್ದು. ಪ್ರತಿ ತಿಂಗಳ ಒಂದೊಂದು ಕಾರ್ಯಕ್ರಮ ಮಾಡಿ ಇವ್ರು ಏನೇ ಮಾಡ್ಯಾರ ನನಗೇನು ವೈಯಕ್ತಿಕ ಇವರಿಗೆ ನನಗೆ ದ್ವೇಷ ಇದ್ದು ಸತ್ಯದ ಮೊದಲಿಂದ ಇವ್ರಿಗೆ ನಮ್ಗೆ ಭಾಳಿಸಿದ್ದು ಕೆಟ್ಟದ ಆಗ್ಬಾರೆ. ಆದರೆ ಈ ಎಚ್ಚರ ಮಾಡೋಕ್ಕಾಗಲ್ಲ, ಇವ್ರನ್ನ ಎಚ್ಚರ ಮಾಡೋಕ್ಕೂ ಜನರಿಗೆ ಕೂಡ ಗೊತ್ತಾಗ ಮೋಸ ಹೋಗ್ಬಾರ್ದು. ಹೆಂಗೆ ಯಡಿಯೂರಪ್ಪ ಮೋಸ ಹೋದ್ರೆ ಗೊತ್ತದಲ್ಲ ರೀ, ಯಡಿಯೂರಪ್ಪನವ್ರು ಯಾಕೆ ತೊಗೊಂಡ್ರು ಅಂದರೆ ಕೇಳಿದಾರ. ಏ ಅವ್ನು ಪಾರ್ಟಿ ತೊಗೊಂಡ್ರು 4-8 ಕ್ಷೇತ್ರಗಳು ಗೆದ್ದು ಬಿಡ್ತಾವೆ, ಅಲ್ಲೆಲ್ಲ 10-20 ಕ್ಷೇತ್ರ ಪ್ರಭಾವ ಬೀರ್ತಾವೆ ಅಂತೇಳಿ ಯಾರೋ ನಾವು ಹೇಳತ್ತಾರೆ. ಅವನೇ ಯಾಕೆ ತೊಳತ್ತಾರೆ ರೀ, ನಾವು ಎಡಮೇಲೆ ನಾನು ಟಿಕೆಟ್ ಕೊಡಿಸ್ಬಿಟ್ಟು ಅವನೇ ತೊಗೊಂಡು ಕೊಡ 8 ಇವರೇ 3-4 ಸಾವಿರ ಹೋಟ್ನ ಆರಿಸ್ಬಿಡು ಅಜ್ಜಾಡ ಹೋಯ್ತು ಆಸಾಮಿ. ನೀವು ನೋಡ್ರಿ ಒಂದು ಅವಾಗ ಹೇಳಿಕೆ ಕೊಟ್ಟಿದ್ರು, ನೀವು ಯಾರು ಪೇಪರ್ ನೆನಪು ಮಾಡೋಂಗೆ ಕಾಣಂಗಿಲ್ಲ. ಅವಾಗ ಏನಂತ ನಾನು ಬಿಜಾಪುರದ 3 ದಿವಸ ಪ್ರಚಾರ ಮಾಡ್ತೀನಿ, ಉಳಿಕಿದ ದಿವಸ ಉತ್ತರ ಕರ್ನಾಟಕ ಪೂರ್ತಿ ಪ್ರವಾಸ ಮಾಡಿ ಎಲ್ಲ ಮೇಲೆ ಆರಿಸ್ತಾರಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು. ಹೌದಲ್ರಿ ಸತ್ಯ ರೀ, ಇದುವ್ರಿ ಈ ಹೇಳಿಕೆ ಬಂದಿತ್ತವಾಗ ನಾನು ಓದೀನಿ, ನೀವು ಓದಿರಬೇಕು ತಿಳ್ಕೊಂಡಿನಿ, ನಾನು ನೀವು ಓದಿರಬೇಕು ನೆನಪಿರಬೇಕು ತಿಳ್ಕೊಂಡಿನಿ. ಇವ್ರು ಹೇಳಿದ್ರು ಬಿಜಾಪುರ ಬರೀ 3 ದಿವಸ ಪ್ರವಾಸ, ನಮ್ಮದು 3 ದಿವಸ ನಾನು ಪ್ರಚಾರ ಮಾಡ್ತೀನಿ, ಹಾಕಿ ದಿವಸ ನಾನು ಇಡೀ ಕರ್ನಾಟಕ ಪ್ರವಾಸ ಮಾಡಿ ಎಲ್ಲ ಎಮ್ ಎಲ್ ಎಗಳು ಆರಿಸ್ತಾರಕ್ಕೆ ಟ್ರೈ ಮಾಡ್ತೀನಿ. ಅದು ಮುಂದೆ ಒಂದು ದಿವಸ ಬಿಟ್ಟು ಹೋಗಲಾರ ಪರಿಸ್ಥಿತಿ ಆಗಿಬಿಟ್ಟಿದ್ದಿಲ್ಲ ಅವ್ರು. ಒಂದೇ ದಿನ ಯಾರಿಗೂ ಇಲ್ಲಿ ಬೆಟ್ಟ ಯಾಕೆ ಒಂದು ಸಲ ಟ್ರಕ್ ನೀರು ಫೋಟೋ ತೊಗೊಂಬಂದು ಕೊಪ್ಪಳಕ್ಕೆ ಹೋಗಿ ಅದು ಬಿಟ್ರೆ ಇಡೀ ಅವರು ಚುನಾವಣೆ ಮುಗಿತು ಇಲ್ಲೇ ಓಡಾಡಿದ್ರು 4-5 ಸಾವಿರ ಬಂದರು. ಇವ್ರ ಜನಪ್ರೀತಿ ಏನದ ಅವ್ರು ತಿಳ್ಕೊಬೇಕದು. ಇವ್ರದ್ದೇನಂತ ನಾನು ಉತ್ತರ ಕರ್ನಾಟಕ ಕರ್ನಾಟಕ ಲೀಡ್ರ ಎಲ್ಲ ಕಡೆ ಅಡ್ಡಾಡಿ ಯಡಿಯೂರಪ್ಪನ ಸಮಾನ ಆದೀನಿ, ಅಡ್ಡಾಡಿ ಎಲ್ಲ ಸೀಟ್ ಗೆಲ್ಲಿಸ್ತೀನಿ ಅಂತ ಅಲ್ಲಿ ಹೇಳ್ಬಂದಿರು. ಎಷ್ಟು ಸೀಟ್ ಗೆಲ್ಲಿಸಿ ಆರಿಸ್ತಂದ್ರೆ ಜಿಲ್ಲಾದಾಗ ಏ ಸೀಟ್ ಆರಿಸ್ಬಂದು ಇವರಿಂದ ಸುಮ್ಮನಗೌಡ ಅವ್ರದ್ದು ತಂದೆಯವ್ರ ಪ್ರಭಾವ, ಅವ್ರದ್ದು ಹಿಂದಕ್ಕೊಂದ್ಸಲ ಬಿದ್ದಿದ್ದು ಸಿಂಪತಿ, ಯಡಿಯೂರಪ್ಪನವರು ಮೋದಿಯವ್ರದ್ದು ಒಂದು ಗಾಳಿತ್ತು, ಅವ್ರು ಕ್ಷೇತ್ರ ಅವ್ರು ಮಾಡ್ಕೊಂಡು ಆರಿಸ್ಬಂದ್ರು. ನಡಳ್ಳಿ ಅಂತ ಗೊತ್ತ ನಿಮಗೆ, ಅವ್ನು ಕಾಂಗ್ರೆಸ್ ಕಿದ್ದಕ್ಕೂ ಆರಿಸ್ಬಂದ, ಮತ್ತು ಹೊಳೆ ಇಲ್ಲಿ ಬಂದು ಇವರೇನು ಅಲ್ಲಿ ಹೋಗಿ ಪ್ರಚಾರ ಮಾಡಿಲ್ಲ, ಆರಿಸ್ ಓಡಾಡಿಲ್ಲ. 8 ಸೀಟ್ ಬಂದರು ರೀ, ಇಲ್ಲೇ ಸೀಟ್ ಹೆಚ್ಚಿಗೆ ಬಂದಿಲ್ಲ. ಅವರವ್ರ ಸ್ವಂತ ಮ್ಯಾಗೆ ಗೆದ್ದಾರೆ, ನಾನೇ 4-5 ಸಾವಿರ ತಂದ್ರೆ ಸುಮ್ಮನೆ ನಾನು ಅಂತ ಹಿಂಗೆ ಅದನ್ನು ತಿಳ್ಸಿಂದ 2 ವರ್ಷದಿಂದ 1 ವರ್ಷದಿಂದ ಕಾಣಿಸ್ಬೋದು. ಏಕ 1 ವರ್ಷದಿಂದ ಡೇಟ್ಗಳು ಕೊಡತ್ತಿರಿ, ಮುಂದಿನ ತಿಂಗಳು ಮುಖ್ಯಮಂತ್ರಿ ಇಂತಿನ ತಿಂಗಳು 19 ತಾರೀಕಾಗ 7 ತಾರೀಕು ಮತ್ತು 9 ತಾರೀಕು ಹಿಂಗೆ ತಾರೀಕು ಕೊಡ್ಕೋದು ಬಹುತೇಕ 1.5 ವರ್ಷದಿಂದ ಹೇಳತ್ತಿರು. ಈಗೇನು ಹೇಳಿದ್ರೆ ತಿಳಿ ನಾಳೆ ಯಡಿಯೂರಪ್ಪನವ್ರು ಹೇಳ್ತಾರೆ ಬಿಡ್ತಾರೆ ನಂಗೆ ಗೊತ್ತಿಲ್ಲ. ಅಕಸ್ಮಾತ್ ಏನು ಆಯ್ತು ನಾನೇ ಮಾಡ್ತೀನಿ ಹೇಳ್ಕೊತಾರೆ. ಎಷ್ಟು ಇವು ಸುಳ್ಳು ಪ್ರಚಾರ ಪಡ್ಯಾಕೆ, ಎಷ್ಟು ಇವರು ಇದು ಮಾಡೋಕ್ಕೆ ನಿಸ್ಸೀಮರದಾರಂದ್ರೆ ಒಂದು ಯಾವುದೋ ಸರ್ಕಾರದಾಗ ಒಂದು ಆದೇಶ ಇತ್ತು ಎಲ್ಲ ಮಹಾನಗರ ಪಾಲಿಕೆಗಳಿಗೆ ಇಂತಿಂಥ ಇಷ್ಟಿಷ್ಟು ಅಮೌಂಟ್ ಹೊತ್ತು ಒಂದೆಲ್ಲ ಬಿಜಾಪುರಕ್ಕೆ ಅಷ್ಟೇ ಆಗಿತ್ತು. ಇವರು ಅದನ್ನೊಂದು ನಾ ಸ್ಟೇಟ್ಮೆಂಟ್ ಕೊಟ್ಟು ಅದಕ್ಕೆ ರೊಕ್ಕ ಬಿಡುಗಡೆ ಆಯ್ತಾರೆ. ಇವ್ರು ಸ್ಟೇಟ್ಮೆಂಟ್ ಕೊಡೋದು ಮೊದಲಿನ ಡೇಟಿಗೆ ಬಿಡುಗಡೆ ಆಗಿತ್ತು ಅದು, ಆ ಲೆಟರ್ ನನ್ನ ಕಡೆ ಇತ್ತು, ನಮ್ಮೆಲ್ಲ ಹುಡುಗರು ಫೇಸ್ಬುಕ್ನಾಗ ಹಾಕೋರು. ಈ ಸಣ್ಣ ಸಣ್ಣಕ್ಕೆ ಏನು ಪ್ರೆಸ್ ಮೀಟ್ ಕರೆಕ್ಟ್ ಹಾಕದ್ರಿ ನಾ ದೊಡ್ಡ ಸುಳ್ಳು ಹೇಳ್ಯಾರ ನೋಡ್ರಿ ಏಟ ತಿಳಿದ್ರಿ, ಏನು ಹೇಳೋಕ್ಕಾಗಲ್ಲ. ಆದ್ರೆ ನೀವೇ ಪತ್ರಿಕೆಯವರು ದಯವಿಟ್ಟು ನಾನು ವಿನಂತಿ ಮಾಡಿದ್ದು ಇಂತಿಂದ ಗಮನಿಸಬೇಕಾಗ್ತದೆ.
ಯಾಕಂದ್ರೆ ಅವರು ಹೇಳಿಕೆ ಕೊಟ್ಟರತ್ತ ಮರುದಿವಸ ರೊಕ್ಕ ಆಗುತ್ತೆ ಬಿಡುಗಡೆ ಆಗಿಬಿಡ್ತದೆ. ಆ ಡೇಟ್ ಲೆಟ್ರ್ ತಗೊಂಡು ನೋಡ್ತೀನಿ, ಅದು ಮೊದಲಿಕ್ಕಿದ್ ಮೊದಲು ಎರಡು ದಿವಸ ಮೊದಲಿಂದ ಅದು ಅದು ಇಡೀ ರಾಜ್ಯಕ್ಕೆ ಕೊಟ್ಟಾರ ಅವ್ರು. ಇದಕ್ಕೇನು ಇಲ್ಲಿ ಬಿಜಾಪುರಿಗೆ ಕೊಡ್ಬೇಕಂತ ಕೊಟ್ಟಿಲ್ಲ, ಇಡೀ ರಾಜ್ಯಕ್ಕೆ ಎಲ್ಲ ಕಾರ್ಪೊರೇಷನ್ ಕೊಡಂಗೆ ಇಲ್ಲಿ ಅವ್ರನ್ನ ರೆಗ್ಯುಲರ್ ಬಂದುಬಿಟ್ಟಿತ್ತದ ಅನ್ನೋದು. ಅದಕ್ಕಾಗ ಹೇಳ್ದೆ ಅಲ್ರಿ, ಅದು ಜನರಿಗೆ ಅವ್ರಿಗೆ ಮಾರಿ ಕಣ್ಮ್ಯಾಗ ಮಾರಿ ಮ್ಯಾಗ ಏನಾರ ಒಂದು ಮರ್ಚಿ ಸುಳ್ಳು ನಾನು ಮಾಡಲಾರ್ದು ನಾ ಮಾಡ್ತೀನಿ ತಿಳೋದು ಇದು ಭಾಳ ದಿವಸ ನಡೆಯಂಗಿಲ್ಲ. ಹ್ಯಾಂಗೆ ಯಡಿಯೂರಪ್ಪನ ಗೊತ್ತಾಗ್ಬಿಡ್ತಲ್ರಿ, ಯಡಿಯೂರಪ್ಪನ ಮೋಸ ಹೋದಂಗೆ ಅದು. ಮೋಸ ಮಾಡಿದ್ರು ಅವ್ರು ಮೋಸ ಹೋಗೋರು, ಅವ್ರ ಪರವಾಗಿ ನಾನು ಮಾಡ್ತೀನಿ ನೀವು 10% ಸೀಟ್ ಗೆಲ್ಲಿಸ್ ತರ್ತೀನಿ ಅಂತ ಹೇಳ್ಚಿಂದು ಅವ್ರಿಗೆ ಏನ ಹೇಳಿ ಯಡಿಯೂರಪ್ಪನ ಹೇಳಿ ಅವ್ರಿಗೆ ಎಲ್ಲರೂ ನಾವೆಲ್ಲ ಕಾರ್ಯಕರ್ತರು ಬೇಡ ಅಂದ್ರೂ ಕೆಲವೊಬ್ಬರು ಲೀಡ್ರುಗಳು ಬೇಡ ಅಂದ್ರೂ ತೊಗೊಂಡ್ರು ಅವ್ರು ಪಾರ್ಟಿ ಬೇಡ, ಎಲ್ಲರೂ ಬೇಡ ಅಂದರು ನನಗೆ ಬೇಕವ ನಾನು ಮುಖ್ಯಮಂತ್ರಿ ಆಗಬೇಕಂದ್ರು ಎಂಥ ಸೀಟ್ ಆರಿಸ್ತಾರಂತ ಕೇಳಿ ತೊಗೊಂಡ್ರು. ಈಗ ಅವರಿಗೆ ಅವರೇ ಯಡಿಯೂರಪ್ಪ ಸಾಹೇಬ್ರಿಗೆ ಅದೇನಾದ್ರೂ ಅನುಭವ ಆಗಿಬಿಟ್ಟದ, ಅದ್ರ ಬಗ್ಗೆ ನಾನು ಹೇಳಕ್ ಹೋಗಂಗಿಲ್ಲ. Scratch TGA offer paye jiha aspire spread spoken english soft skill ne wow card launch kiya hai jisme aap 80% tak ka discount pa sakte hain. Jaldi kijiye ye offer limited hai, admission kijiye aur ek saal ka offer paye abhi nahi to kabhi nahi. Bagh mare hospital में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेसियल सर्जन डॉक्टर शाने करीमी करेंगे आपका उम्मीद से भरपूर इलाज. तो आज ही विजिट कीजिए बागमारे मल्टी स्पेशलिटी हॉस्पिटल सकाफरोजा सरकारी उर्दू स्कूल नंबर 4 के पास. और खबरों के लिए देखते रहिए बी न्यूज़ नेशन.